ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಜೈ ಕರ್ನಾಟಕ ಮಾತೆ. ಖಡಕ್ ರೊಟ್ಟಿ ಎಣಗಾಯಿ ಪಲ್ಯ, ಖಡಕ್ ಮಾತು ಮೃದು ಸ್ವಭಾವ, ಅರ್ಧ ಮಲೆನಾಡು ಅರ್ಧ ಬಯಲು ಸೀಮೆ. ಹೌದು ಸ್ನೇಹಿತರೆ, ಅದೇ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಧಾರವಾಡ, ಉತ್ತರ ಕರ್ನಾಟಕದ ಅನಧಿಕೃತ ರಾಜಧಾನಿ. ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ KA 25. ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದ ಪ್ರಮುಖ ಶೈಕ್ಷಣಿಕ ಹಾಗೂ ವಾಣಿಜ್ಯ ನಗರ. ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳು ಬೆಂಗಳೂರು ನಂತರ ಕರ್ನಾಟಕದ ಎರಡನೇ ಅತಿ ದೊಡ್ಡ ನಗರ ಆಗಿದೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 4 ಸಿಗುವ ಈ ಅವಳಿ ನಗರ ಬೆಂಗಳೂರಿನಿಂದ ಸುಮಾರು 420 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಪುಣೆಯಿಂದ ಸುಮಾರು 420 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿ ತನ್ನ ವಾಣಿಜ್ಯ ವ್ಯವಹಾರಗಳಿಗೆ ಪ್ರಸಿದ್ಧವಾಗಿದ್ದರಿಂದ ಹುಬ್ಬಳ್ಳಿಯನ್ನು ಛೋಟಾ ಬಾಂಬೆ ಅಥವಾ ಮಿನಿ ಮುಂಬೈ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಧಾರವಾಡ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿರೋದ್ರಿಂದ ಇದನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಹಾಗೂ ಮಿನಿ ಆಕ್ಸ್ಫರ್ಡ್ ಅಂತಲೂ ಕೂಡ ಕರೀತಾರೆ. ಜೊತೆಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತಲೂ ಕೂಡ ಇದಕ್ಕೆ ಹೆಸರಿದೆ. ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ HDMC 20 ಕಿಲೋಮೀಟರ್ ದೂರ ಬೇರ್ಪಟ್ಟ ಎರಡು ನಗರಗಳು ಸಂಯೋಜಿಸಿದ ಮೂಲಕ 1962 ರಚನೆಯಾಯಿತು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಡುವೆ ಓಡಾಡುವ ಚಿಗರಿ ಅಂದರೆ BRTS ಬಸ್ ಸಂಚಾರ ಈ ಅವಳಿ ನಗರದ ಮಿಡಿತವಾಗಿದೆ. ಈ ರೀತಿಯ ಸಂಚಾರ ಸಂಪರ್ಕ ಇಡೀ ಕರ್ನಾಟಕದಲ್ಲೇ ಮೊದಲು ಹಾಗೂ ಒಂದು ಮಾದರಿಯಾಗಿದೆ. ಹುಬ್ಬಳ್ಳಿ ಧಾರವಾಡ ಪ್ರಮುಖ ಹೆಗ್ಗುರುತುಗಳು ಅಂದರೆ ಲ್ಯಾಂಡ್ಮಾರ್ಕ್ಸ್: ಕರ್ನಾಟಕ ವಿಶ್ವವಿದ್ಯಾಲಯ, ನೈಋತ್ಯ ರೈಲ್ವೆ ಘಟಕ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಆಕಾಶವಾಣಿ, ಕಾನೂನು ವಿಶ್ವವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ಆರೆಂಜ್ ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣ, ಹೈಕೋರ್ಟ್, ನೆಹರು ಕ್ರೀಡಾಂಗಣ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ. ಹೂ ಬಿಡುವ ಬಳ್ಳಿ, ಹೂ ಬಿಡುವ ಹಳ್ಳಿ ಆಯಿತು ಹುಬ್ಬಳ್ಳಿ. ಹಾಗೆಯೇ ದ್ವಾರ ಹಾಗೂ ವಾಟ, ದ್ವಾರ ವಾಟದಿಂದ ಆಯಿತು ಧಾರವಾಡ.
ಹುಬ್ಬಳ್ಳಿ ಹಾಟ್ ಆದರೆ ಧಾರವಾಡ ಕೂಲ್ ಆಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ ಒಂದು ಶತಮಾನದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಪ್ರತಿ ವರ್ಷವೂ ಗಣೇಶನ ವಿವಿಧ ಭಂಗಿಯ ಮೂರ್ತಿಗಳನ್ನು ಸಾರ್ವಜನಿಕ ಮಂಡಳಿಗಳು ಪ್ರತಿಷ್ಠಾಪಿಸುತ್ತವೆ. ಈ ಗಣೇಶನ ವಿಗ್ರಹಗಳನ್ನು ವೀಕ್ಷಿಸಲು ಸುತ್ತಲಿನ ಊರುಗಳಿಂದ ಅನೇಕ ಜನರು ಬರುತ್ತಾರೆ. ಹುಬ್ಬಳ್ಳಿ ಧಾರವಾಡ ಸಿನಿಮಾ ಪ್ರಸಿದ್ಧ ತಾರೆಯರು ಸುರೇಶ್ ಹೆಬ್ಳೀಕರ್, ಸತ್ಯಜೀತ್, ಲೀನಾ ಚಂದಾವರ್ಕರ್, ದಾಮಿನಿ, ಮಮತಾ ಕುಲಕರ್ಣಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರವಾಡ ಪೇಡವು ಪ್ರಸಿದ್ಧವಾದ ಸಿಹಿ ತಿಂಡಿಯಾಗಿದೆ. ಈ ಸಿಹಿ ತಿಂಡಿಯು ದೇಶಾದ್ಯಂತ ಪ್ರಸಿದ್ಧವಲ್ಲದೆ ವಿದೇಶದಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಿದೆ. ಉತ್ತಮ ದರ್ಜೆಯ ಪೇಡೆಯನ್ನು ನೀವು ಪಡೆಯಲು ಠಾಕೂರ್ ಹಾಗೂ ಮಿಶ್ರಾ ಪೇಡೆ ಅಂಗಡಿಗಳಲ್ಲಿ ನೀವು ಇದನ್ನು ಪಡೆಯಬಹುದು. ಹುಬ್ಬಳ್ಳಿ ಧಾರವಾಡ ವಿಮಾನ ನಿಲ್ದಾಣ ಭಾರತದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಎರಡನೇ ದರ್ಜೆ ವಿಮಾನ ನಿಲ್ದಾಣ ಒಂದು. ಹುಬ್ಬಳ್ಳಿ ಧಾರವಾಡ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಹುಬ್ಬಳ್ಳಿ ಧಾರವಾಡ ಪ್ರಸಿದ್ಧ ಸಾಹಿತಿಗಳು ದರಾ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸನ್ಮಾನಿತರು, ಗಿರೀಶ್ ಕಾರ್ನಾಡ್ ಜ್ಞಾನಪೀಠ ಪ್ರಶಸ್ತಿ ಸನ್ಮಾನಿತರು, ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿ ಸನ್ಮಾನಿತರು, ಚಂದ್ರಶೇಖರ್ ಪಾಟೀಲ್, ಚನ್ನವೀರ ಕಣವಿ, ಪಾಟೀಲ್ ಪುಟ್ಟಪ್ಪ, ವಿಕ್ರ ಗೋಕಾಕ್ ಜ್ಞಾನಪೀಠ ಪ್ರಶಸ್ತಿ ಸನ್ಮಾನಿತರು. ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮೆಣಸಿನಕಾಯಿ, ಅದರಲ್ಲೂ ಬ್ಯಾಡಗಿ ಮೆಣಸಿನಕಾಯಿ, ಹತ್ತಿ ಹಾಗೂ ಶೇಂಗಾ ಬೆಳೆಗಳು ವ್ಯಾಪಕವಾಗಿ ಬೆಳೆಯಲ್ಪಡುತ್ತವೆ. ಇವುಗಳಿಗೆ ಹುಬ್ಬಳ್ಳಿ ಧಾರವಾಡ ಒಂದು ಪ್ರಮುಖ ವ್ಯಾಪಾರ ಕೇಂದ್ರ. ಅಮರಗೋಳದ ಹತ್ತಿರವಿರುವ ಶ್ರೀ ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆಯು ಭಾರತದಲ್ಲಿಯೇ ಅತಿ ದೊಡ್ಡ ಮಾರುಕಟ್ಟೆ ಎಂದು ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿ ಧಾರವಾಡ ಇಡೀ ಭಾರತದಲ್ಲಿ ಎರಡನೇ ಅತ್ಯುತ್ತಮ ಅವಳಿ ನಗರ ಎಂಬ ಹೆಗ್ಗಳಿಕೆ ಪಡೆದಿದೆ. ಇದೊಂದು ವಿಶೇಷವಾದಂತಹ ಗರಿ ಈ ಅವಳಿ ನಗರಕ್ಕೆ. ಹುಬ್ಬಳ್ಳಿ ಧಾರವಾಡ ಪ್ರಸಿದ್ಧ ಪ್ರವಾಸಿ ಸ್ಥಳಗಳು ನೃಪತುಂಗ ಬೆಟ್ಟ, ಸಾಧನ ಕೆರೆ, ಉಣಕಲ್ ಕೆರೆ, ಕಿತ್ತೂರು ಚೆನ್ನಮ್ಮ ಪಾರ್ಕ್, ನೀರಸಾಗರ ಹಾಗೂ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್. ಸಂಜೆ ಆದರೆ ಸಾಕು, ರುಚಿ ರುಚಿಯಾದ ಗಿರ್ಮಿಟ್, ಬೋಂಡಾ ಹಾಗೂ ಮಿರ್ಚಿಗಳು ಪ್ರತಿ ರೋಡಿನಲ್ಲಿ ದೊರೆಯುತ್ತದೆ. ಜೊತೆಗೆ ಇಲ್ಲಿನ ಎಗ್ ರೈಸ್ ಹಾಗೂ ಸಾವ್ಜಿ ಖಾನಾವಳಿಗಳು ಇಡೀ ಉತ್ತರ ಕರ್ನಾಟಕದಲ್ಲದೆ ಇಡೀ ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿವೆ. ಹುಬ್ಬಳ್ಳಿ ಧಾರವಾಡ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳು ಸಿದ್ಧಾರೂಢ ಮಠ,
ಸೈಯದ್ ಫತೇ ಶಾ ವಾಲಿ ದರ್ಗಾ, ಮುರ್ಗಾ ಮಠ, ಚಂದ್ರಮೌಳೇಶ್ವರ ದೇವಾಲಯ, ನುಗ್ಗಿಕೇರಿ ಹನುಮನ ದೇವಸ್ಥಾನ, ಭವಾನಿ ಶಂಕರ್ ದೇವಾಲಯ, 3000 ಮಠ. ಸ್ನೇಹಿತರೆ, ಹುಬ್ಬಳ್ಳಿ ಧಾರವಾಡ ಭಾಗ 2 ಮುಂದಿನ ತಿಂಗಳು ಬಿಡುಗಡೆಯಾಗುತ್ತದೆ. ಆ ವಿಡಿಯೋನ್ನು ನೋಡಲು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಒಂದು ವೇಳೆ ಇಷ್ಟ ಆಯಿತು ಅದನ್ನು ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ.